ಬಿಳಿ ಶಬ್ದವನ್ನು ಇಟ್ಟುಕೊಂಡು ಓಡ್ತಾ ಇದೆ, ಬಿಳಿಯಾದ ಓಡ್ತಾ ಇದೆ ಅಂತ ಪ್ರಯೋಗ ಮಾಡಿದ್ದಾನೆ. ಆ ರೀತಿಯ ಪ್ರಯೋಗದಲ್ಲಿ ಬಿಳಿಯಾದ್ದು ಓಡ್ತಾ ಇದೆ ಅಂತ ಅಷ್ಟೇ ಇಟ್ಟುಕೊಂಡು ಅರ್ಥ ಮಾಡೋಣವ ಅಂತಂದರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುವುದೇ ಇಲ್ಲ. ಹೋಗಲಿ, ಅದನ್ನು ಬಿಟ್ಟು ಅರ್ಥ ಮಾಡೋಣ ಅಂದರೆ ಅದು ಆಗೋದಿಲ್ಲ. ಬಿಳಿಯಾದ್ದು ಓಡ್ತಾ ಇರೋದು ಹೌದು, ಅದನ್ನು ಮುಖ್ಯವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು ಅಂತ ನಾವು ಹೇಳಿದ್ದಾನೆ ಶ್ವೇತೋಧಾವತಿ ಅನ್ನುವಾಗ. ಹಾಗೆ ಅದನ್ನು ಬಿಟ್ಟು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಶ್ವೇತ ಅನ್ನುವ ಶಬ್ದವನ್ನು ಇಟ್ಟುಕೊಂಡೇ ನಾವು ಅಲ್ಲಿಗ ಅರ್ಥ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಬಿಳಿಯಾದ ಒಂದು ಕುದುರೆ ಓಡ್ತಾ ಇದೆ ಈಗ ಅಂತ ಅಲ್ಲ ಸಂದರ್ಭ. ಹಾಗಾದರೆ ಇನ್ನೊಂಥರ ಓಡ್ತಾ ಇದ್ರೆ ಅದನ್ನು ಇಟ್ಕೊಳ್ಬೇಕು ಅಂತ. ಒಟ್ಟಿನಲ್ಲಿ ಬಿಳಿಯನ್ನು ಬಿಡುವ ಹಾಗಿಲ್ಲ, ಬಿಳಿಯನ್ನು ಬಿಡದೆ ಆ ಓಡೋದಕ್ಕೆ ನೀವು ಅರ್ಥವನ್ನು ಮಾಡಲೇಬೇಕು. ಇದು ಅಜಹಲ್ ಲಕ್ಷಣ. ಅಲ್ಲಿ ವಾಕ್ಯದಲ್ಲಿ ಹೇಳಿದ ಶಬ್ದಗಳ ಅರ್ಥವನ್ನು ಬಿಡದೆ ಅರ್ಥ ಮಾಡೋದಿದೆಯಲ್ಲ, ಹಾಗೆ ಅಂತ ಅಲ್ಲಿದ್ದ ಅರ್ಥ ಹಾಗಾಗಿ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೇಬೇಕು. ಆ ಕಾರಣಕ್ಕಾಗಿ ಅದು ಅಜಹಲ್ ಲಕ್ಷಣ. ಹೀಗಾದರೂ ಇಟ್ಕೊಳ್ಬಹುದಾ ತತ್ವಮಸಿ ಅನ್ನುವಲ್ಲಿ ಅಂತಂದರೆ ಅದು ಆಗೋದಿಲ್ಲ. ನ ಅಜಹಲ್ ಲಕ್ಷಣಾಪಿ ಸ್ಯಾತ್ ಶ್ವೇತೋಧಾವತಿ ವಾಕ್ಯವತ್. ತತ್ವಮಸಿ ವಾಕ್ಯದಲ್ಲಿ ಮಾತ್ರ ಹೀಗೂ ಮಾಡೋದಕ್ಕಾಗೋದಿಲ್ಲ. ಯಾವುದನ್ನು ಇಟ್ಟುಕೊಂಡು ಮಾಡಬೇಕು ನಾವಿವಾಗ? ತತ್ ತ್ವಂ ಅಸಿ ಅಂತ ಪದ ಪ್ರಯೋಗ ಮಾಡಿದ್ದಾರೆ ಉಪನಿಷತ್ನಲ್ಲಿ. ಮಂತ್ರ ಶ್ರುತಿ ಹೇಳುತ್ತೆ ಅದು ನೀನಾಗಿದ್ದಿ ಅಂತ. ಅದು ನೀನಾಗಿದ್ದಿ ಅಂದರೆ ಅದನ್ನು ಬಿಡೋದಕ್ಕಾಗೋದಿಲ್ಲ, ನೀನನ್ನು ಬಿಡೋದಕ್ಕಾಗೋದಿಲ್ಲ. ಇಟ್ಟುಕೊಂಡೇ ಅರ್ಥ ಮಾಡೋಣ, ಏನು ಅರ್ಥ ಆಗೋದಿಲ್ಲ. ಏನು ಮಾಡೋದೀಗ? ಹಾಗೆ ಅಜಹಲ್ ಲಕ್ಷಣವನ್ನು ಇಟ್ಕೊಂಡು ನಾವು ಅರ್ಥ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಹಾಗಾದರೆ ತತ್ವಮಸ್ಯಾದಿ ವಾಕ್ಯಾನ ಲಕ್ಷಣ ಭಾಗಲಕ್ಷಣ ಸ್ವಯಂ ಪುರುಷ ಇತ್ಯಾದಿ ವಾಕ್ಯಾನಾಮಿವ ಕೀರ್ತಿತ. ಇದು ನಮಗೀಗ ಬೇಕಾಗುವ ವೇದಾಂತದಲ್ಲಿ ಅತಿ ಮುಖ್ಯವಾದಂತಹದ್ದು ಇದು. ಇದು ಭಾಗತ್ಯಾಗ ಲಕ್ಷಣ ಅಂತ ಇದನ್ನು ಹೇಳ್ತಾರೆ. ಅದಕ್ಕೆ ನಾನು ಆಗ ಎರಡು ಸೇರಿಸಿದ್ದು ಜಹದ್ ಅಜಹಲ್ ಲಕ್ಷಣ ಅಂತೂ ಇದಕ್ಕೆ ಹೇಳ್ತಾರೆ. ಅಂದರೆ ಜಹತ್ತು ಅಲ್ಲ ಅಜಹತ್ತು ಅಲ್ಲ, ಮೊದಲನೇದು ಜಹಲ್ ಲಕ್ಷಣ, ಎರಡನೇದು ಅಜಹಲ್ ಲಕ್ಷಣ. ಅದು ಎರಡೂ ಅಲ್ಲದ ಇನ್ನೊಂದು ಲಕ್ಷಣ ಅದು ಜಹದ್ ಅಜಹಲ್ ಲಕ್ಷಣ ಅನ್ನತಕ್ಕಂಥದ್ದು, ಅಥವಾ ಭಾಗತ್ಯಾಗ ಲಕ್ಷಣ ಅಂತ ಹೀಗೆ ಎರಡು ಶಬ್ದಗಳಿಂದ ಅದನ್ನು ಹೇಳ್ತಾರೆ. ನಮಗೆ ಸುಲಭವಾದ್ದು ಭಾಗತ್ಯಾಗ ಲಕ್ಷಣ ಅಂತ ಇಟ್ಕೊಳ್ಳೋದು ಸುಲಭವಾದ್ದು. ಅದು ಅರ್ಥ ಮಾಡೋದಕ್ಕೂ ಬಹಳ ಸುಲಭ ಅದು ಆ ಭಾಗತ್ಯಾಗ ಲಕ್ಷಣ ಅನ್ನೋದು. ಯಾಕೆ ಅಂತ ನಾನು ಹೇಳ್ತೇನೆ, ಇದು ತತ್ವಮಸಿ ವಾಕ್ಯವನ್ನು ಅರ್ಥ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ಒಂದು ಲಕ್ಷಣ ಅನ್ನೋದನ್ನು ನಾವು ನೆನಪಿನಿಟ್ಕೊಳ್ಬೇಕು. ಏನಿದು ಈ ಭಾಗತ್ಯಾಗ ಲಕ್ಷಣದ ವಿಶೇಷ? ಈಗ ಜಹಲ್ ಲಕ್ಷಣ ಪೂರ್ತಿ ಅರ್ಥವನ್ನು ಬಿಟ್ಟು ಹೊಸ ಒಂದು ಅರ್ಥವನ್ನು ಮಾಡಿದು ಗಂಗಾ ತೀರದಲ್ಲಿ ಹಳ್ಳಿ ಅಂತ. ಎರಡನೇದು ಶ್ವೇತೋಧಾವತಿಯನ್ನಲ್ಲಿ ಆ ಬಿಳಿಯನ್ನು ಬಿಡಲಿಲ್ಲ, ಬಿಳಿಯನ್ನು ಹಿಡ್ಕೊಂಡು ಅದಕ್ಕೆ ಇನ್ನೊಂದೆಂಥ ಸೇರಿಸ್ಕೊಂಡು ಅರ್ಥ ಮಾಡಿದರು. ಈಗ ಹಾಗಲ್ಲ, ಈಗ ಸೋಯಂ ದೇವದತ್ತಃ ಅಂತ ಇದಕ್ಕೆ ಉದಾಹರಣೆ ಕೊಡ್ತಾರೆ ಸಂಸ್ಕೃತದಲ್ಲಿ. ನಾವು ಇನ್ನೆಂಥದ್ದಾರೆ ಹೆಸರಿಟ್ಕೊಳ್ಳೋಣ, ಅವನೇ ಇವನು ದೇವದತ್ತ ಅನ್ನತಕ್ಕಂಥ ಒಬ್ಬ ಮನುಷ್ಯ, ಅದೇ ದೇವದತ್ತ ಇವನು ಅಂತ ಒಬ್ಬ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ಅವಾಗ ಅಲ್ಲಿ ಏನಿರುತ್ತೆ ಅಂತಂದರೆ ಭಾಗತ್ಯಾಗ ಅಂದರೆ ಕೆಲವೊಂದು ಅಂಶಗಳನ್ನು ಬಿಟ್ಟುಬಿಡೋದು. ಯಾವುದನ್ನು ಅಂತಂದರೆ ಯಾವುದು ಬೇಡವಾದಂಥ ಅಂಶವೋ ಅವನನ್ನು ನಮಗೆ ಸರಿಯಾಗಿ ಗುರುತು ಹಿಡಿಯೋದಕ್ಕೆ ಬೇಕಾದಂಥ ಯಾವೊಂದೇ ಒಂದು ಅಂಶವೋ ಅದನ್ನು ಮಾತ್ರ ಇಟ್ಟುಕೊಂಡು ನಾವು ಅವನ್ನು ಗುರುತು ಹಿಡಿಯುವಂಥದ್ದು. ಉಳಿದಿದ್ದನ್ನು ಅಲ್ಲಿಗೆ ಬಿಟ್ಟುಬಿಡ್ತೇವೆ ನಾವು. ಹೇಗೆ ಅಂದರೆ ಈಗ ನಾನು ಸ್ವಲ್ಪ ಹೊತ್ತು ಮೊದಲು ಹೇಳಿದೆಲ್ಲ, ದೇವದತ್ತ ಅನ್ನತಕ್ಕಂಥ ಒಬ್ಬ ಮನುಷ್ಯ ಹಿಂದೆ ಯಾವ ಒಂದು ಊರಲ್ಲಿದ್ನೋ ಅಥವಾ ಒಂದು ಪ್ರದೇಶದಲ್ಲಿದ್ನೋ ಆ ಸಮಯ ಊರು ಅವನ ಒಂದು ದೇಹದ ಪರಿಸ್ಥಿತಿ ಅದೆಲ್ಲ ಬಿಟ್ಟುಬಿಟ್ಟು ಈಗ ಅವನ ಒಂದು ಸ್ವರೂಪ ಈಗ ಆ ದೇಶ ಈಗ ಆ ಕಾಲ ಅದನ್ನೂ ಬಿಟ್ಟುಬಿಟ್ರೆ ಅಲ್ಲಿ ಉಳಿಯೋದೇನು? ಅದೇ ಮನುಷ್ಯ ಅನ್ನೋ ಉಳಿಯೋದಲ್ಲಿ ಅಷ್ಟೇ ನಮ್ಗೆ ಬೇಕಾದ್ದು. ಅವನೇ ಇವನು ಅಂತ ಹೇಳುವಾಗ ಅಲ್ಲಿ ಬಿಟ್ಟು ಅವ ಹಿಂದೆ ಹಾಗಿದ್ದ ಹೀಗಿದ್ದ ಈಗ ಹೀಗಿದ್ದಾನೆ ಹಾಗಿದ್ದಾನೆ ಅದೆಲ್ಲ ಅವನೇ ಇವನು ಅಂತ ಗುರುತು ಹಿಡಿಯಲ್ಲ. ಅದು ಯಾವುದೂ ಬೇಕಾಗೋದಿಲ್ಲ, ಬೇಕಾಗೋದಿಲ್ಲ ಅಷ್ಟೇ ಅಲ್ಲ, ಬಿಡಲೇಬೇಕು ಅದನ್ನು. ಅದನ್ನು ಇಟ್ಕೊಂಡಾಗ ಅವನೇ ಇವನು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಈ ಒಂದು 25-30 ವರ್ಷಗಳ ಹಿಂದೆ ಒಬ್ಬ ಇದ್ದ, ಈಗ ಅವನಿಗೆ ಒಂದು 25 ವಯಸ್ಸಾಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ಅವನು ಶಿಶುವಾಗಿದ್ದ, ಈಗ ಅವನೇ ಇವನು ಅಂತ ಹೇಳುವಾಗ ಅವ ಶಿಶುವಾಗಿದ್ದಾಗೆ ನಾವು ಇಷ್ಟೇ ಉದ್ದದ ಒಂದು ಶರೀರವನ್ನು ಇಟ್ಕೊಂಡು ಅವನೇ ಇವನು ಅಂತ ಹೇಳಿದ್ರೆ ಯಾರು ನಾವು ಒಪ್ಪೋದಕ್ಕೆ ಸಾಧ್ಯವ? ಅದನ್ನು ಬಿಡಲೇಬೇಕು. ಆ ಶರೀರ ಅದು ಹೋಯ್ತೆ, ಅದು ಆ ಕಾಲಕ್ಕೆ ಶಿಶುವಾಗಿದ್ದ ಕಾಲಕ್ಕೆ ಬಿಟ್ಟೇ ಹೋಯ್ತದು. ಈಗಲೂ ಅಷ್ಟೇ,
ಈಗ ಹಿಡ್ಕೊಂಡು ಅವನೇ ಇವನು ಅಂತ ಹೇಳಿದಾಗ ಈಗ ಭಯಂಕರನಾಗಿದ್ದಾನೆ. 125 ಕೆಜಿ ಈಗ 125 ಕೆಜಿ ವ್ಯಕ್ತಿ ಅದು 25 ವರ್ಷದ ಹಿಂದೆ ಇದ್ದ ಅವನೇ ಅಂತ ಹೇಳೋದು ಹೆಂಗಿದೆ? ಹಾಗಾಗಿ ಈ 125 ಕೆಜಿಯು ಮೈನಸ್ಸು, ಆ ಕಡೆಯಿಂದ 1.5-2 ಕೆಜಿಯು ಮೈನಸ್ಸು. ಅದು ಎರಡು ಮೈನಸ್ ಮಾಡಿ ಕೊನೆಗೆ ಉಳಿಯುವುದೇನೆಂದರೆ ಚೇತನ ಮಾತ್ರ, ವೆಯ್ಟೇ ಇಲ್ಲ ಅದಕ್ಕೆ ಚೇತನಕ್ಕೆ, ಆ ವೆಯ್ಟ್ ಇಲ್ಲದ ವಸ್ತು ಮಾತ್ರ ಉಳ್ಕೊಳ್ಳುತ್ತೆ. ಅದೇ ಅವನು ಇವನು ಅಂತ ಹೇಳೋದು. ಅದು ವ್ಯವಹಾರದಲ್ಲೂ ಅಷ್ಟೇ. ಹಾಗೆ ಇಲ್ಲೂ ತತ್ವಮಸಿ ಅನ್ನೋ ಈ ವಾಕ್ಯದಲ್ಲೂ ಕೂಡ ಭಾಗತ್ಯಾಗ ಲಕ್ಷಣ ಅಂದರೆ ಏನು ಅಂತಂದರೆ, ಅದನ್ನು ಹೇಳಿಬಿಡ್ತೇನೆ. ಸುರೇಶ್ವರು ಇನ್ನೊಂದು 3-4 ಕಾರ್ಯಕ್ಕೆ ಮುಂದಕ್ಕೆ ಅದನ್ನು ಹೇಳ್ತಾರೆ, ನಾನು ಅದನ್ನು ಸಾರ ಹೇಳಿಬಿಡ್ತೇನೆ. ಪರಮಾತ್ಮನ ವಿಷಯವಾಗಿ ನಮಗೆ ಉಪನಿಷತ್ತುಗಳು ನಮ್ಮ ಸರ್ವಜ್ಞ, ಸರ್ವಶಕ್ತ ಇತ್ಯಾದಿ, ಸರ್ವಗಂಧ, ಸರ್ವರಸ ಮೊದಲಾದ ಸೃಷ್ಟಿಕರ್ತ ಇದೆಲ್ಲ ಹೇಳ್ತಾವೆ. ಉಪನಿಷತ್ತುಗಳ ಮಂತ್ರಗಳು ನಮಗೆ ಎಲ್ಲ ಅರ್ಥವನ್ನು ಹೇಳ್ತಾವೆ. ಆದರೆ ಇದೆಲ್ಲವೂ ಕೂಡ ಆರೋಪಿಸಲ್ಪಟ್ಟಂಥದ್ದು. ಹಾಗೆ ಜೀವಾತ್ಮರಾದ ನಮಗೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಇದೆ. ಇದೆಲ್ಲವೂ ಆರೋಪಿಸಲ್ಪಟ್ಟಂಥದ್ದು. ಈ ಆರೋಪಿಸಲ್ಪಟ್ಟ ಜೀವಾತ್ಮನ ದೇಹವೇ ಮೊದಲಾದಂಥ ಭಾಗವನ್ನು ಬಿಟ್ಟುಬಿಡಬೇಕು. ಪರಮಾತ್ಮನಲ್ಲಿ ಹೇಳಿದ ಸರ್ವಜ್ಞ, ಸರ್ವಶಕ್ತ ಅದೆಲ್ಲ ಏನಿದೆಯೋ ಅದನ್ನು ಬಿಟ್ಟುಬಿಡಬೇಕು. ಅದು ಎರಡನ್ನು ಬಿಟ್ಟಾಗ ಏನು ಉಳ್ಕೊಳ್ಳುತ್ತೆ ಅಂದರೆ, ಒಂದು ಚೇತನ ಮಾತ್ರ ಉಳ್ಕೊಳ್ಳುತ್ತೆ. ಅದು ನೀನೇ ಆಗಿದ್ದಿ ಅಥವಾ ನೀನು ಅದೇ ಆಗಿದ್ದಿ ಅಂತ ಹೇಳೋದಕ್ಕೆ ಯೋಗ್ಯವಾದಂಥದ್ದು. ಇಲ್ಲಿ ಭಾಗತ್ಯಾಗ ಲಕ್ಷಣ ಅಂತಂದರೆ, ಪರಮಾತ್ಮನಲ್ಲಿ ಬೇಡವಾದ ಅಂಶಗಳು, ಸರ್ವಜ್ಞತ್ವೇ ಮೊದಲಾದ್ದು ಆರೋಪಿಸಲ್ಪಟ್ಟಂಥದ್ದು ಯಾವುದಿದೆಯೋ ಅದನ್ನು ಬಿಡಬೇಕು. ಜೀವಾತ್ಮನಲ್ಲಿ ಅವಿದ್ಯೆಯಿಂದ ಬಂದಂತಹ ಈ ಉಪಾಧಿಯಲ್ಲಿ ನಾನು ಅನ್ನೋ ಭಾವ ಏನಿದೆಯೋ ಅದನ್ನು ಬಿಟ್ಟು ಬಿಡಬೇಕು. ಹಾಗೆಂತ ಪೂರ್ತಿ ಬಿಡಬೇಕು ಅಂತಿಲ್ಲ, ಚೇತನಾಂಶವನ್ನು ಇಟ್ಕೊಳ್ಬೇಕು. ಹಾಗಾಗಿ ಇದು ಭಾಗ, ಒಂದು ಅಂಶವನ್ನು, ಬೇಡದೇ ಇರುವ ಅಂಶವನ್ನು ಬಿಟ್ಟು ಬೇಕಾದ ಅಂಶವನ್ನು ಇಟ್ಟುಕೊಂಡು ಒಂದು ಐಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ನಮಗೆ ತತ್ವಮಸಿ ಅನ್ನತಕ್ಕಂಥ ವಾಕ್ಯ ಅದು ಉಪನಿಷತ್ತು ಉಪದೇಶ ಮಾಡಿರತಕ್ಕಂಥದ್ದು. ಅಲ್ಲಿ ಅರ್ಥವನ್ನು ಮಾಡಬೇಕಾದ್ರೆ ನಾವು ಭಾಗತ್ಯಾಗ ಲಕ್ಷಣ ಅಥವಾ ಜಹದ ಅಜಹಲ್ಲಕ್ಷಣದಿಂದ ನಾವು ವಿಶೇಷವಾಗಿ ಐಕ್ಯವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅಂತ ಹೇಳ್ತಾರೆ ಭಗವತ್ಪಾದ ಶಂಕರರದನ್ನು. ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧಯತ್ಯಾಶ್ರಿತ. ವಿಧಿವದುಪಸನ್ನರು ಅಂತ ಹೇಳಿದ್ದಾರೆ ವ್ಯಾಖ್ಯಾನಕಾರರು, ಹೇಳಿದ್ದಾರೆ ಸುರೇಶ್ವರರು, ಹೇಳಿದ್ದಾರೆ. ಸಮಿತ್ಪಾಣಿಯಾಗಿ ಜ್ಞಾನಿಯಾದ ಗುರುವನ್ನು ನಾವು ಆಶ್ರಯಿಸಿದಾಗ ಅಥವಾ ದಕ್ಷಿಣಾಮೂರ್ತಿಯನ್ನು ಆಶ್ರಯಿಸಿದಾಗ ಅವ ನನಗೆ ಹೇಗೆ ಉಪದೇಶ ಮಾಡ್ತಾನೆ ಆ ಗುರುವಾದವ ಅಂದರೆ, ತತ್ವಮಸಿ ಅಂತ ನಮಗೆ ಉಪದೇಶ ಮಾಡ್ತಾನೆ. ತತ್ವಮಸಿ ಅಂತ ಉಪದೇಶ ಮಾಡಿದ್ದು ಹೇಗೆದು ಅಂತಂದರೆ, ಯಾವ ಅರ್ಥದಲ್ಲಿ ಅಂದರೆ, ಈ ಎಲ್ಲ ವಿಶೇಷಣಗಳನ್ನು ಇಟ್ಟುಕೊಂಡು ನೀನು ಅದೇ ಆಗಿದ್ದಿ ಅಂತ ಹೇಳ್ತಿಲ್ಲ ಗುರು. ಅದರ ಬದಲು ಆ ವಿಶೇಷಗಳೆಲ್ಲ ಆರೋಪ ಮಾಡಿದ್ದದು ಅಥವಾ ಮಾಯೆಯಿಂದಲೋ ಅವಿದ್ಯೆಯಿಂದಲೋ ಬಂದಿರತಕ್ಕಂಥದ್ದು, ಅದನ್ನು ಬಿಟ್ಟು ವಾಸ್ತವ ಅಂಶವನ್ನು ನೀನು ಚಿಂತನೆ ಮಾಡಿದ್ದೇ ಆದರೆ ನೀನು ಅದೇ ಚೇತನನಾಗಿದ್ದಿ ಅಂತ ಆಶ್ರಿತರಾದಂಥ ಶಿಷ್ಯರನ್ನು ಗುರುವಾದಂಥ ಜ್ಞಾನಿ, ಆ ಜ್ಞಾನಿಯಾದ ಗುರು ಅಥವಾ ದಕ್ಷಿಣಾಮೂರ್ತಿ ನಮಗೆ ಉಪದೇಶವನ್ನು ಮಾಡುತ್ತಾನೆ. ಅಂಥ ಉಪದೇಶದ ಒಂದು ಪರಿಣಾಮವಾಗಿ ಅದನ್ನು ನಿಧಿಧ್ಯಾಸನಕ್ಕೆ ನಾವು ಹಾಕಿ ಅದು ಪರಿಪಕ್ವವಾದಾಗ ಭವೇನ್ನ ಪುನರಾವೃತ್ತಿ ಭವಾಂಬೋನಿದು, ಮತ್ತೆ ಸಂಸಾರಕ್ಕೆ ಬರತಕ್ಕಂಥ ಪ್ರಮೇಯ ಇಲ್ಲ. ಅಂಥ ಉಪದೇಶವನ್ನು ಮಾಡುವ ನಮ್ಮ ಆತ್ಮಸ್ವರೂಪನೆಯಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಈ 3ನೇ ಶ್ಲೋಕದಲ್ಲಿ ಭಗವತ್ಪಾದರು ಉಪದೇಶವನ್ನು ಮಾಡ್ತಾರೆ. ಏನಾದರೂ ಸಂದೇಹ ಇದ್ದರೆ ಕೇಳ್ತಾರೆ. ಭೇದ ಐಕ್ಯ ಅಲ್ಲ, ವ್ಯತ್ಯಾಸವನ್ನು ಅಜ್ಞಾನಿಗಳನ್ನು ಇಟ್ಟುಕೊಂಡು ಹೇಳಬೇಕಷ್ಟೇ. ಅಭೇದ ಅಂತ ನಾವೆಲ್ಲಿ ಹೇಳ್ತೇವೆ ಅಂತಂದರೆ, ಎಲ್ಲಿವರೆಗೆ ನಮಗೆ ಭೇದ ಭಾವ ಇತ್ತು ಅಂಥವ್ರನ್ನ ಇಟ್ಟುಕೊಂಡು ಅಭೇದ ಹೇಳ್ತಾ ಇದೆ ಶ್ರುತಿ ಅಂತ ಹೇಳ್ತೇವೆ. ಐಕ್ಯ ಅನ್ನೋದು ಯಾವಾಗಲೂ ಇರತಕ್ಕಂಥ ಒಂದು ಸ್ವರೂಪ, ಅದು ಅದನ್ನು ವಿಶೇಷವಾಗಿ ಹೇಳ್ತೇವೆ. ಐಕ್ಯದಲ್ಲೂ ಕೂಡ ಈಗ ನಮಗೆ ಅನೈಕ್ಯ, ಅಜ್ಞಾನಿಗಳಾದ ನಮಗೆ ನಮ್ಮನ್ನು ಉದ್ದೇಶಿಸಿ ಐಕ್ಯವನ್ನು ಉಪದೇಶ ಮಾಡುತ್ತೆ ಅಂತ ಅಲ್ಲೂ ಹೇಳಬೇಕು. ಅಂಥ ಒಂದು ವ್ಯತ್ಯಾಸ ಏನೂ ಇಲ್ಲ, ಅಲ್ಲಿ ಎರಡು ಸಮಾನವೇ.
ಈ ತತ್ವಮಸಿ ವಾಕ್ಯದ ಒಂದು ಉಪದೇಶ ಏನಿದೆ ಅಂದರೆ ಆ ಚೇತನ ವಸ್ತುವೇ ನಾವಾಗಿದ್ದೇವೆ, ಸದ್ರೂಪವೇ ನಾವಾಗಿದ್ದೇವೆ, ಪ್ರಕಾಶ ಸ್ವರೂಪವೇ ನಾವಾಗಿದ್ದೇವೆ, ಆನಂದ ಸ್ವರೂಪವೇ ನಾವಾಗಿದ್ದೇವೆ ಅನ್ನುವ ಈ ಒಂದು ಉಪದೇಶ ಏನಿದೆ ಅದು ನಮಗೆ ಅನುಭವಕ್ಕೆ ಬರಬೇಕಲ್ಲ. ಯುಕ್ತಿಯಿಂದ ಹೇಳೋದಕ್ಕೆ ಇದಾಯಿತು ಭಾಗತ್ಯಾಗ ಲಕ್ಷಣ ಇದೆಲ್ಲ ಆಯಿತು, ಅನುಭವಕ್ಕೆ ಬರಬೇಕಲ್ಲ. ಅದಕ್ಕೆ ಸುರೇಶ್ವರರು ಪಂಚಕೋಶ ವಿವೇಕವನ್ನು ಮುಂದಕ್ಕೆ ತಿಳಿಸ್ತಾರೆ. ಇದೇ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಾಹಂಕಾರ ಸಂಹತವು ಆತ್ಮಸಂಕಲನಾತ್ ಅಜ್ಞೈ ಆತ್ಮತ್ವ ಪ್ರತಿಪಾದ್ಯತೆ ಅಂತ ಹೇಳ್ತಾ ಈ ಬೇಡವಾದ್ದನ್ನು ಬಿಡಬೇಕು ನೋಡಿ. ಭಾಗತ್ಯಾಗ ಲಕ್ಷಣದಲ್ಲಿ ಬೇಡವಾದ್ದು ಯಾವುದು? ಈಗ ನಮಗೆ ದೇಹವೇ ನಾನು ಅನ್ನೋ ಭಾವ ಇದೆ, ಪ್ರಾಣವೇ ನಾನು ಅಂತ ನಾವು ಎಷ್ಟೋ ಸಾರಿ ವ್ಯವಹಾರ ಮಾಡ್ತಾ ಇರ್ತೇವೆ. ಈ ಇದನ್ನೆಲ್ಲ ಈಗ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವಿಷಯದಲ್ಲಿ ವಿವೇಕವನ್ನು ತಗೊಂಡು ಇದು ಜಡವಾದಂಥ ವಸ್ತು, ಇದು ನಾನಲ್ಲ ಅನ್ನೋ ತೀರ್ಮಾನಕ್ಕೆ ಬರೋದಕ್ಕೆ ಪಂಚಕೋಶ ವಿವೇಕ ಮಾಡಬೇಕಾಗತ್ತೆ. ಆ ವಿವೇಕ ಬರಬೇಕು ನಮಗೆ. ಅದಕ್ಕಾಗಿ ಅವರು ಪಂಚಕೋಶದ ವಿವೇಕವನ್ನು ಹೇಳ್ತಾರೆ. ದೇಹ ಮನ್ನಮಯಂ ಕೋಶಂ ಆವಿಷ್ಯ ಆತ್ಮ ಪ್ರಕಾಶತೆ. ಆ ಕಾರಿಕೆಯನ್ನು ಮೊದಲುಗೊಂಡು ಪಂಚಕೋಶ ವಿವೇಕವನ್ನು ಅವರು ನಮಗೆ ವಿಶೇಷವಾಗಿ ಹೇಳ್ತಾರೆ. ಆ ಪಂಚಕೋಶದ ವಿವೇಕದ ಮೂಲಕ ನಾವು ಬೇಡವಾದಂತಹ ಈ ತ್ವಂ ಪದಾರ್ಥದಲ್ಲಿರುವಂತಹ ಬೇಡವಾದ ಅಂಶವನ್ನು ಬಿಟ್ಟು ಶಾಸ್ತ್ರದಲ್ಲಿ ಹೇಳಿದಂಥದ್ದೇನಿದೆ, ಪರಮಾತ್ಮನಲ್ಲಿ ಆರೋಪಿಸಲ್ಪಟ್ಟಂತಹ ವಸ್ತುಗಳು, ಅಂಶಗಳು, ವಿಶೇಷಣಗಳು, ಅದನ್ನು ಶಾಸ್ತ್ರ ಹೇಳುವಂತೆ ಬಿಟ್ಟು ಕೊನೆಗೂ ಚೇತನವನ್ನು ಒಂದನ್ನೇ ಮನಸ್ಸಿಗೆ ತಂದುಕೊಳ್ಳೋದಿದೆಯಲ್ಲ, ಇದು ತತ್ವಮಸಿ ವಾಕ್ಯದ ಒಂದು ಅನುಭವ ಪರ್ಯವಸಾನ ಆಗುವಂಥ ಅಂಶ ಅಂತ ಹೇಳ್ತಾ ಅವರು ಈ ಕಾರ್ಯಕ್ಕೆ ಈ ಶ್ಲೋಕದ ಒಂದು ವ್ಯಾಖ್ಯಾನವನ್ನು ಉಪಸಂಹಾರ ಮಾಡುತ್ತಾರೆ. ಅಷ್ಟಾಗಿಯೂ ಇನ್ನೊಂದು ಎರಡು ಅಂಶ ಹೇಳಬೇಕು, ಯಾಕಂದರೆ ಮತ್ತೆ ಅದು ಆ ಭಾಗ ಬರಲಾರದು. ಅದನ್ನು ನಾಳೆ ಹೇಳಿ ನಾನು ಮುಂದಿನ ಶ್ಲೋಕವನ್ನು ನಾಳೆ ಆರಂಭ ಮಾಡ್ತೇನೆ. ಸಂದೇಹ ಏನಾಗುತ್ತೆ ಕೇಳಬಹುದು. ಆವರಿಸಿಂತಲೇ ಅರ್ಥ, ಪ್ರವೇಶ ಅಲ್ಲ ಇಲ್ಲಿ, ಪರಿಪೂರ್ಣವಾಗಿ ಅದನ್ನು ಆವರಿಸಿ ಅಂತಲೇ. ಜಾನಾಮೆನ್ನು ಕಡೆ ಅಹಂ ಜಾನಾಮಿಯಲ್ಲಿ ಅಹಂಕಾರ ಸೇರಿರುತ್ತೆ. ಅಹಂಕಾರ ಸೇರಿದ್ರೂ ಕೂಡ ಆ ಜಾನಾಮಿ ಅನ್ನೋದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಪ್ರಶ್ನೆ ಅವರದ್ದು. ನಾವು ಅಜ್ಞಾನದಲ್ಲಿ ಅಹಂಕಾರವನ್ನು ಸೇರಿಸ್ಕೊಂಡೇ ಪ್ರಯೋಗ ಮಾಡ್ತೇವೆ, ಅದು ವಸ್ತುಸ್ಥಿತಿ, ಅದನ್ನೇ ಹೇಳಿದ್ದವರು. ಹಾಗೆ ನಾವು ಪ್ರಯೋಗ ಮಾಡ್ತೇವೆ, ಆದರೂ ವಿಚಾರ ಮಾಡಿದರೆ ಆ ಜ್ಞಾನಾಮಿಯನ್ನು ಎಲ್ಲಿ ಹೋಗಿ ನಿಲ್ಲುತ್ತೆ? ಕೊನೆಗೂ ಅಲ್ಲೇ ನಿಲ್ಲಬೇಕು, ಅದು ಬೇರೆ ದಾರಿಯಲ್ಲ ಅಂತ ಎಚ್ಚರಿಸ್ತಿದ್ದಾರೆ. ಅಜ್ಞಾನದಲ್ಲಿದ್ದಾಗ ಅಹಂಕಾರದ ಒಟ್ಟಿಗೆ ಅದು ಬರಲೇಬೇಕು, ಸಂದೇಹವೇ ಇಲ್ಲ. ಅಷ್ಟಾದರೂ ಕೂಡ ನಾವು ಅದನ್ನು ಪರ್ಯಾಲೋಚನೆ ಮಾಡಿದ್ದೇ ಆದರೆ, ವಿಚಾರ ಮಾಡಿದ್ದೇ ಆದರೆ, ಅದು ಕೊನೆಗೂ ಕೂಡ ಆ ಜ್ಞಾನ ಸ್ವರೂಪಕ್ಕೆ ಹೋಗಬೇಕದು. ಅಲ್ಲೇ ಪರಿವರ್ತನೆ ಆಗಬೇಕದು. ಯಾಕಂದರೆ ನಾವು ಕೊನೆಗೆ ಮನಸ್ಸಿಗೆ ಏನು ತಂದುಕೊಳ್ತೇವೆ ಅಂದರೆ, ನನ್ನಿಂದ ತಿಳಿಯಲ್ಪಟ್ಟಿತ್ತು, ನನಗೆ ಅದರ ಅರಿವು ಪೂರ್ತಿ ಬಂತು ಅಂತ ನಾವು ಮನಸ್ಸಿಗೆ ತಂದುಕೊಳ್ತೇವಲ್ಲ, ಅನುಭವಕ್ಕೆ ಮನಸ್ಸಿಗೆ ತಂದುಕೊಳ್ಳಿ ಅನುಭವಕ್ಕೆ ಬರುತ್ತೆ. ಅದೇನರ್ಥ ಅದಕ್ಕೆ? ಅವಾಗ ಕೇವಲ ಜ್ಞಾನವನ್ನು ನಾವು ಇಟ್ಕೊಂಡ್ರೆ, ಅಲ್ಲೂ ವೃತ್ತಿ ಜ್ಞಾನವನ್ನು ಇಟ್ಕೊಂಡ್ರೆ ಅದು ಬೇರೆ, ಜ್ಞಾನವನ್ನು ಮಾತ್ರ ಇಟ್ಕೊಂಡ್ರೆ ಅದು ಜ್ಞಾನಾಂಶ ಜ್ಞಾನದಲ್ಲೇ ಹೋಗಿ ನಿಲ್ಲಬೇಕು. ಮತ್ತೆ ಅದಕ್ಕೆ ಬೇರೆ ಅಧಿಷ್ಠಾನ ಇರೋದಕ್ಕೆ ಸಾಧ್ಯವೇ ಇಲ್ಲ, ಆಧಾರ ಇರೋದಕ್ಕೆ ಸಾಧ್ಯವೇ ಇಲ್ಲ. ವೃತ್ತಿಜ್ಞಾನ ಅದು ಬೇರೆ. ಅಹಂ ಜ್ಞಾನಾಮಿ ಅನ್ನೋ ವಾಕ್ಯದ ಒಂದು ಇದೇನಿದೆ ಆಕಾರ, ಅದು ಅಹಂಕಾರದೊಂದಿಗೆ ಬರುತ್ತೆ, ಅದು ಸಂದೇಹ ಇಲ್ಲ.
ಮಧ್ಯ ಸುರೇಶ್ವರು ಸಣ್ಣ ವಿಚಾರ ಮಾಡ್ತಾರೆ ಶಾಸ್ತ್ರವಾದ್ದರಿಂದ ಇದು ಪ್ರಕರಣ ಗ್ರಂಥ ಅಂತ ಅವರು ಮೊದಲೇ ಪ್ರತಿಜ್ಞೆ ಮಾಡಿದ್ದಾರೆ ಅದನ್ನು ಮತ್ತೆ ಮತ್ತೆ ತೋರಿಸಿಕೊಡ್ತಾರೆ ನಮಗೆ ಆ ತತ್ವಮಸಿ ವಾಕ್ಯದ ವಿಷಯದಲ್ಲಿ ನಾವಿವಾಗ ಏನು ಅರ್ಥವನ್ನು ಹೇಳಿದೆವು ಎಲ್ಲೆಲ್ಲ ಅದೆಲ್ಲ ಒಪ್ಪುವುದಕ್ಕಾಗೋದಿಲ್ಲ ಆ ವಾಕ್ಯಕ್ಕೆ ಅರ್ಥವೇ ಬೇರೆ ಅಂತ ಬೇರೆ ಕೆಲವರೆಲ್ಲ ಹೇಳ್ತಾರೆ ಮೀಮಾಂಸಕರು ಮೊದಲಾದವರೆಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ ನಾವೇನೋ ಕಷ್ಟಪಟ್ಟು ಈ ಅರ್ಥವನ್ನು ಹೇಳಿದ್ರು ಆದರೆ ಬೇರೆ ಶಾಸ್ತ್ರದವರು ಅದಕ್ಕೆ ಆ ಅರ್ಥ ಅಲ್ಲವೇ ಅಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ ಕೊನೆಗೆ ನಾವು ಯಾರೋ ನಾಳೆ ಇನ್ನೊಮ್ಮೆ ಬಂದು ಒಬ್ಬ ಮೀಮಾಂಸಕ ಅಂತ ಹೇಳ್ಕೊಳ್ಳೋಣ ಇದೇ ವೇದಿಕೆಯಲ್ಲಿ ಕೂತು ಚೆನ್ನಾಗಿ ಒಂದು ವಾರ ತತ್ವಮಸಿ ಅನ್ನೋ ವಾಕ್ಯ ಅದು ಅರ್ಥವಾದ ಅಂತ ನನಗಿಂತ ಪ್ರಕಾಂಡ ಪಂಡಿತನೂ ಹೌದು ಅಪಾರ ಬುದ್ಧಿಶಾಲಿಗೂ ಹೌದು ಅಂಥ ಒಬ್ಬ ಬಂದು ಹೇಳಿದಾಗ ಚಪ್ಪಾಳೆ ಹಾಕಿ ನೀವೆಲ್ಲ ಅವನ ಹಿಂದೆ ಹೋಗಿಬಿಟ್ರೆ ನನ್ನ ಕತೆ ಗೋವಿಂದ ಅದಕ್ಕೆ ಸುರೇಶ್ವರಿಗೆ ಅದು ಮೊದಲೇ ಕಲ್ಪನೆ ಸ್ವಾಮಿಗಳು ಮುಂದಕ್ಕೆ ಸಿಕ್ಕಾಕ್ಕೊಡ್ತಾರೆ ಅದಕ್ಕಾಗಿ ಅವ್ರಿಗೆ ಸಹಾಯ ಮಾಡಿಬಿಡೋಣ ಅಂತ ಆ ವಿಷಯದಲ್ಲೆಲ್ಲ ಸ್ವಲ್ಪ ಸಹಾಯ ಮಾಡಿದ್ದಾರೆ ಇನ್ಯಾರು ಈ ಫಾಲೋವರ್ಸ್ ಎಲ್ಲ ವೇದಾಂತವನ್ನೇ ಫಾಲೋ ಮಾಡಲಿ ಬೇರೆಯವ್ರನ್ನ ಫಾಲೋ ಮಾಡೋದು ಬೇಡ ಅಂತ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ಅದು ಯಾಕೆ ಆ ಅರ್ಥಗಳು ಬರೋದಿಲ್ಲ ಅನ್ನೋದನ್ನು ಭಾಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅವರ ವಿಚಾರ ಸರಿ ಇದೆ ಅಲ್ಲಿ ಅದನ್ನು ಅರ್ಥವಾದ ಅಂತ ಯಾಕೆ ಇಟ್ಕೊಳ್ಬೇಕು ಅನ್ನೋದಕ್ಕೆ ಅವರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ ಹಾಗೆ ಸಾದೃಶ್ಯ ನೀವು ಅದೇ ಅಂತ ಹೇಗೆ ಇಟ್ಕೊಳ್ತೀರಿ ತತ್ ಸಾದೃಶ್ಯ ಅಂತ ಇಟ್ಕೊಳ್ಳಿ ಅಂತ ಇನ್ನು ಕೆಲವರು ಹೀಗೆಲ್ಲ ಅನೇಕ ಅಲ್ಲಿ ವಿಚಾರಗಳನ್ನು ಮಾಡಿದ್ದಾರೆ ಆ ವಿಚಾರಗಳಿಗೆಲ್ಲ ಒಂದೊಂದು ವಾಕ್ಯವನ್ನು ಸುರೇಶ್ವರು ಹೇಳ್ತಾ ಇಲ್ಲ ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಪೂರ್ವಾಪರ ವಿರೋಧ ಬರುತ್ತೆ ಅನುಭವ ವಿರೋಧ ಬರುತ್ತೆ ಶ್ರುತಿಯಲ್ಲಿ ಶ್ರುತಿಯ ವಿಷಯದಲ್ಲಿ ಅಪ್ರಾಮಾಣಿಕ ಭಾವನೆ ಒಪ್ಪಬೇಕಾಗುತ್ತೆ ಹಾಗೆ ಮಾಡಿದರೆ ಅಂತೆಲ್ಲ ಅದಕ್ಕೆ ಕಾರಣಗಳನ್ನು ಕೊಟ್ಟು ಅದೆಲ್ಲವನ್ನು ಸ್ವಚ್ಛ ಮಾಡ್ತಾರೆ ಆ ಭಾಗವೂ ಸ್ವಲ್ಪ ಇದೆ ಅಲ್ಲಿ ಹರ ನಃ ಪಾರ್ವತೀಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ